ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯೂ ಕೂಡ ಒಂದು ಇನ್ನು ಈ ಒಂದು ಯೋಜನೆಯಲ್ಲಿ ಇದೀಗ ಅನೇಕ ಚೇಂಜಸ್ಗಳನ್ನು ಕೂಡ ಮಾಡಲಾಗಿದೆ ಆ್ಯಂಡ್ ಈ ಹಿಂದೆ ಸರ್ಕಾರ ಬಂದುಬಿಟ್ಟು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿಗಳನ್ನು ಕೊಡ್ತೇವೆ ಅಂತ ಹೇಳಿದರು ಆದರೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಇನ್ನು ಐದು ಕೆ ಜಿ ಅಕ್ಕಿಯ ಬದಲಾಗಿ ನಾವು ಹಣವನ್ನು ನೀಡ್ತೇವೆ ಅಂತ ಹೇಳಿದರು ಆದರೆ ಇದೀಗ ಈ ಒಂದು ಯೋಜನೆಯಲ್ಲಿ ಕಂಪ್ಲೀಟ್ ಚೇಂಜಸ್ ಒಂದನ್ನು ತಂದಿದ್ದಾರೆ ಸೊ ಇನ್ನು ಮುಂದೆ ನಿಮಗೆ ಈ ಒಂದು ಯೋಜನೆಯ ಮೂಲಕ ನಿಮಗೆ ಉಚಿತ ದಿನಸಿ ಕಿಟ್ ಒಂದನ್ನು ಇದೀಗ ಸರ್ಕಾರ ನೀಡ್ತಾ ಇದೆ ಸೊ ಈ ಒಂದು ಕಿಟ್ನಲ್ಲಿ ಯಾವೆಲ್ಲ ಪದಾರ್ಥಗಳು ಇರ್ತವೆ ಆ್ಯಂಡ್ ಈ ಒಂದು ಕಿಟ್ಟನ್ನು ಪಡೆದುಕೊಳ್ಬೇಕಂತಂದರೆ ಕೆಲವೊಂದು ದಾಖಲೆಗಳನ್ನು ನಾವಿಲ್ಲಿ ಕೊಡಬೇಕಾಗತ್ತೆ ಸೊ ಯಾವ್ಯಾವ ದಾಖಲೆಗಳು ಬೇಕು ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಕೂಡ ಒಂದು ಇನ್ನು ಈ ಒಂದು ಅನ್ನಭಾಗ್ಯ ಯೋಜನೆಯ ಮೂಲಕ ಐದು ಕೆಜಿ ಅಕ್ಕಿ ಹಾಗೂ ಐದು ಕೆ ಜಿ ಅಕ್ಕಿಯ ಬದಲಾಗಿ ಇಲ್ಲಿ ಹಣವನ್ನು ಸರ್ಕಾರ ನೀಡ್ತಾ ಇತ್ತು ಆದರೆ ಇದೀಗ ಈ ಒಂದು ಯೋಜನೆಯಲ್ಲಿ ಸ್ವಲ್ಪ ಚೇಂಜಸ್ ಒಂದನ್ನು ಸರ್ಕಾರ ಮಾಡಿದೆ ಇಲ್ಲಿ ನಿಮಗೆ ಐದು ಕೆಜಿ ಅಕ್ಕಿಯ ಬದಲಾಗಿ ಏನು ಹಣವನ್ನ ನೀಡ್ತಾ ಇದ್ರು ಅದರ ಬದಲಾಗಿ ನಿಮಗೆ ಇಲ್ಲಿ ಉಚಿತ ದಿನಸಿ ಕಿಟ್ ಒಂದನ್ನು ಇದೀಗ ಸರ್ಕಾರ ನೀಡ್ತಾ ಇದೆ ಇನ್ನು ಈ ಒಂದು ಕಿಟ್ನಲ್ಲಿ ಯಾವೆಲ್ಲ ಪದಾರ್ಥಗಳು ಇರ್ತದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಎರಡು ಕೆ ಜಿ ಹಾಗೂ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಅಡುಗೆ ಅನಿಲ ಹಾಗೂ ಒಂದು ಕೆ ಜಿ ಉಪ್ಪನ್ನು ಇದೀಗ ಸರ್ಕಾರ ನೀಡ್ತಾ ಇದೆ ಸೊ ಇದೀಗ ಈ ಒಂದು ಕಿಟ್ಟನ್ನು ಪಡೆದುಕೊಳ್ಬೇಕು ಅಂತಂದರೆ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದರೆ ಮೊದಲೇದಾಗಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕು ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಒಂದು ಜೆರಾಕ್ಸ್ ಪ್ರತಿಯೂ ಕೂಡ ಬೇಕು ಅದಾದ ನಂತರ ನಿಮ್ಮ ಒಂದು ಮನೆಯ ಕಂದಾಯ ಪತ್ರವೂ ಕೂಡ ಬೇಕಾಗುತ್ತೆ ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದರೆ ಸೊ ಈ ಒಂದು ಕಿಟ್ಟು ನಿಮಗೆ ಪ್ರತಿ ತಿಂಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇನ್ನು ಈ ಒಂದು ಕಿಟ್ಟನ್ನು ಯಾವಾಗ ಕೊಡ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಅಕ್ಟೋಬರ್ನ ತಿಂಗಳಿಂದ ಈ ಒಂದು ಕಿಟ್ಟನ್ನು ನೀಡ್ತೇವೆ ಅಂತ ಇದೀಗ ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪರವರು ಇದ್ರ ಬಗ್ಗೆ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಇನ್ನು ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅಲ್ಲಿ ನಿಮಗೆ ಆನ್ಸರನ್ನು ಕೂಡ ಮಾಡ್ತೀನಿ ಸೊ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಇನ್ಫಾರ್ಮೇಷನ್ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು